ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚುನಾವಣಾಧಿಕಾರಿಗಳು 2 ಕೋಟಿ ರೂಪಾಯಿ ಏನು ಸೀಸ್ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ದಾಖಲಾಗಿದೆ. ಆದರೆ ಹಣ ತನ್ನದು ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿದೆ BJP ಪಕ್ಷ. ನೀತಿ ಸಂಹಿತೆ ವೇಳೆ ಅಷ್ಟೊಂದು ಹಣ ಸಾಗಿಸೋದು ಮಾನ್ಯವೇ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. 10,000 ಮೇಲ್ಪಟ್ಟು ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಮಾಡುವಂತಿಲ್ಲ ಅನ್ನೋ ಒಂದು ರೂಲ್ಸ್ ಇದೆ. ಈ ರೂಲ್ಸ್ BJPಗರಿಗೆ ಗೊತ್ತಿರಲಿಲ್ವಾ? ಅಧಿಕೃತವಾಗಿ ಪಕ್ಷದ ಖರ್ಚಿಗೆ ಮತ್ತು ಕಾರ್ಯಕರ್ತರಿಗೆ ಈ ಒಂದು ಹಣವನ್ನು ತಲುಪಿಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಬ್ಯಾಂಕ್ನಿಂದ 5 ಕೋಟಿ ಹಣವನ್ನು ವಿತ್ಡ್ರಾ ಮಾಡಿದ್ವಿ, ಅದರ ಒಂದು 2 ಕೋಟಿಯನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ವಿ ಅಂತ ಸ್ವತಃ BJPಗರು ಹೇಳಿಕೊಂಡಿರುವಂಥದ್ದು. ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ 10,000ಕ್ಕಿಂತ ಮೇಲ್ಪಟ್ಟು ಬ್ಯಾಂಕ್ನಿಂದ ಹಣ ಡ್ರಾ ಮಾಡೋದಕ್ಕೆ ಆಗೋದೇ ಇಲ್ಲ. ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಯಾವಾಗ ಲೋಕಸಭೆ ಚುನಾವಣೆ ಘೋಷಣೆ ಆಯಿತೋ ಅಲ್ಲಿನಿಂದ ಇಲ್ಲಿನವರೆಗೂ ಕೂಡ, ಚುನಾವಣೆ ಮುಗಿಯೋವರೆಗೂ ಕೂಡ ನೀತಿ ಸಂಹಿತೆ ಜಾರಿ ಇರುತ್ತೆ. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಹಣವನ್ನು ಸಾಗಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಇನ್ನು 5 ಕೋಟಿ ಹಣ ವಿತ್ಡ್ರಾ ಮಾಡೋದಕ್ಕೆ ಪರ್ಮಿಷನ್ ಇವ್ರಿಗೆ ಯಾರು ಕೊಟ್ಟಿದ್ದು? ಹಣ ವಿತ್ಡ್ರಾ ಸಂಬಂಧ ಅನೇಕ ಅನುಮಾನಗಳು ಮೂಡ್ತಾ ಇವೆ. ಯಾಕಂತಂದರೆ 10,000 ಮೇಲ್ಪಟ್ಟು ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ಆದರೆ 5 ಕೋಟಿ ಹಣವನ್ನು ವಿತ್ಡ್ರಾ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇವರು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಚುನಾವಣಾಧಿಕಾರಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಚುನಾವಣೆ ಅಕ್ರಮಗಳನ್ನು ತಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಲ್ಲಿ ನಾಕಾಬಂದಿಗಳನ್ನು ಹಾಕ್ಕೊಂಡು ಚುನಾವಣಾಧಿಕಾರಿಗಳು ರಾತ್ರಿ ಹಗಲು ಅನ್ನೋದೇ ಓಡಾಡ್ತಾ ಇರ್ತಾರೆ. ದಾಖಲೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಇಂತಿಷ್ಟು ಹಣವನ್ನು ಇಟ್ಕೊಂಡು ಓಡಾಡೋದು ತಪ್ಪಲ್ಲ, ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೂಡ ತೋರಿಸ್ಬೇಕಾಗತ್ತೆ. ಆದರೆ ಇಲ್ಲಿ ದಾಖಲೆಗಳನ್ನು ಕೊಟ್ಟಿದ್ರೂ ಕೂಡ BJP ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂತಂದರೆ 5 ಕೋಟಿ ವಿತ್ಡ್ರಾ ಮಾಡಿದ್ದಾರೆ, 2 ಕೋಟಿಯನ್ನು ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನೋದನ್ನು ಕೂಡ ಅವರೇ ಸ್ವತಃ ಹೇಳ್ಕೊಂಡಿರುವಂಥದ್ದು. 10,000 ಮೇಲ್ಪಟ್ಟು ಬ್ಯಾಂಕ್ನಿಂದ ಹಣವನ್ನು ವಿತ್ಡ್ರಾ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಸಂದರ್ಭದಲ್ಲಿ. ಇಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಏನಾದರೂ ಈ ಒಂದು ಪ್ರಕರಣದಲ್ಲಿ ಶಾಮೀಲಾದ್ರ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ಸದ್ಯಕ್ಕೆ ಕಾಟನ್ಪೇಟೆ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ ಈ ಕಾಟನ್ಪೇಟೆಯಲ್ಲಿ ಈಗ FIR ದಾಖಲು ಮಾಡಿಕೊಂಡು ಪ್ರಕರಣವನ್ನು ತನಿಖೆಗೂ ಕೂಡ ಮುಂದಾಗಿರುವಂಥದ್ದು ಪೊಲೀಸರು. ಯಾಕಂತಂದರೆ ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾಗಿ ಪರಿಗಣನೆ ತೆಗೆದುಕೊಂಡು, ಯಾಕಂತಂದರೆ ಚುನಾವಣಾ ಅಕ್ರಮಗಳು ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿರುತ್ತೆ. ಆದರೆ ಈ ರೀತಿಯಾದಂತಹ ಹಣವನ್ನು ಸಾಗಿಸೋದು ಎಷ್ಟರ ಮಟ್ಟಿಗೆ ಸರಿ? ಮೈಸೂರು, ಕೊಡಗು, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬೂತ್ ಕಾರ್ಯಕರ್ತರಿಗೆ ಹಂಚಲು ನಾವು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ ಅಂತ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನು ಚುನಾವಣಾಧಿಕಾರಿ ರವಿ ಅಸೂತಿ ನೀಡಿದಂತಹ ದೂರಿನ ಮೇಲೆಗೆ FIR ಕೂಡ ದಾಖಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.